ಹತ್ಯೆಗಳಿಗೂ ಕೂಡ ಕಾರಣ ಈ ರಾಜ್ಯದ ಮುಖ್ಯಮಂತ್ರಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮುಖ್ಯಮಂತ್ರಿಗಳು ಕೆಲವು ತಿಂಗಳ ಮೊದಲು ಈ ಒಂದು ಜಿಲ್ಲೆಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಕ್ರಿಯೆಗೆ ಪ್ರತಿಕ್ರಿಯೆ ಎಂಬಂಥ ಒಂದು ಸಂದೇಶವನ್ನು ಇಲ್ಲಿ ನೀಡಿ ಹೋಗಿದ್ದಾರೆ. ಅದರೊಂದಿಗೆ ಈ ಮುಖ್ಯಮಂತ್ರಿಗಳ ಪಕ್ಷಪಾತ ಧೋರಣೆ ಅಂತ, ಯಾವ ರೀತಿ ಪಕ್ಷಪಾತ ಧೋರಣೆ ಅಂತ, ಮೊನ್ನೆ ನಡೆದಂತಹ ಹತ್ಯೆ ಪ್ರವೀಣ್ರವರ ಹತ್ಯೆ, ಈ ಹತ್ಯೆ ಆದ ನಂತರ ಅಲ್ಲಿ ಮುಖ್ಯಮಂತ್ರಿಗಳು ಅವರ ಮನೆಗೆ ಭೇಟಿ ಕೊಡ್ತಾರೆ, ಪರಿಹಾರವನ್ನು ಘೋಷಣೆ ಮಾಡ್ತಾರೆ. ಅದೇ ಅವರ ಮನೆಯ ಸಮೀಪ ಒಂದು 4-5 ದಿವಸ ಮೊದಲು ಕೊಲೆಯಾದಂತಹ ಮಸೂದ್ರವರ ಮನೆಗೆ ಅವರು ಭೇಟಿ ಕೊಡ್ತಾ ಇಲ್ಲ, ಯಾವುದೇ ಪರಿಹಾರವನ್ನು ಘೋಷಿಸ್ತಾ ಇಲ್ಲ. ಇದು ಮುಖ್ಯಮಂತ್ರಿಗಳ ಪಕ್ಷಪಾತ ಧೋರಣೆಯಾಗಿದೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಒಂದು 10 ದಿನಗಳಿಂದ 3 ಹತ್ಯಾಕಾಂಡಗಳು ನಡೆದಿದೆ. ಪ್ರಥಮವಾಗಿ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾದಿಂದ ನಾವು ಈ ಒಂದು ಹತ್ಯಾಕಾಂಡವನ್ನು ಖಂಡಿಸುತ್ತೇವೆ. ನಿನ್ನೆ ಜುಲೈ 28ರಂದು ಫಾಜಿಲ್ ಎಂಬಂತಹ ಒಂದು ಅಮಾಯಕ ಮುಸ್ಲಿಂ ಯುವಕನ ಹತ್ಯೆ ನಡೆಯಿತು. ಅದು ಕೂಡ ಜನಸಂದಣಿ ಇರುವಂತಹ ಮಂಗಳೂರು ಸಮೀಪದ ಸುರತ್ಕಲ್ ಪೇಟೆಯಲ್ಲಿ ನಡೆದಂತಹ ಘಟನೆ. ಈ ಘಟನೆಯಲ್ಲಿ ಅಮಾಯಕ ಯುವಕ ಬಲಿಯಾದ. ಇದಕ್ಕೆಲ್ಲದಕ್ಕೂ ಕಾರಣ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 3 ಹತ್ಯಾಕಾಂಡಗಳಿಗೆ ನಡೆಯುತ್ತಾ ಹತ್ಯೆಗಳಿಗೆ ನಡೀತಾ ಈ ಹತ್ಯೆಗಳೇ 3 ಹತ್ಯೆಗಳಿಗೂ ಕೂಡ ಕಾರಣ ಈ ರಾಜ್ಯದ ಮುಖ್ಯಮಂತ್ರಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾಕೆಂದರೆ ಮುಖ್ಯಮಂತ್ರಿಗಳು ಕೆಲವು ತಿಂಗಳ ಮೊದಲು ಈ ಒಂದು ಜಿಲ್ಲೆಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಕ್ರಿಯೆಗೆ ಪ್ರತಿಕ್ರಿಯೆ ಎಂಬಂಥ ಒಂದು ಸಂದೇಶವನ್ನು ಇಲ್ಲಿ ನೀಡಿ ಹೋಗಿದ್ದಾರೆ. ಆನಂತರ ಈ ಜಿಲ್ಲೆಯಲ್ಲಿ ತ್ರಿಶೂಲ ವಿತರಣೆ, ಬಹಳಷ್ಟು ಅಹಿತಕರ ಘಟನೆಗಳು ಇಲ್ಲಿ ಸಂಭವಿಸಿದೆ. ಮುಂದುವರಿದ ಭಾಗವಾಗಿ ಈ ಒಂದು 10 ದಿನಗಳೊಳಗಾಗಿ ನಮ್ಮ ಜಿಲ್ಲೆಯಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 3 ಕೊಲೆಗಳು ಅಥವಾ ಹತ್ಯೆಗಳು ಸಂಭವಿಸಿತು. ಈ ನೆಲೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಂವಿಧಾನವನ್ನು, ಆ ಒಂದು ಪ್ರತಿಜ್ಞಾವಿಧಿಯನ್ನು, ಈ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರತಿಜ್ಞಾವಿಧಿ ಸ್ವೀಕರಿಸಿದ ಸಂದರ್ಭದಲ್ಲಿ ಅವರು ಈ ದೇಶದ ಆ ಸಂವಿಧಾನವನ್ನು ಎದುರಿಟ್ಟುಕೊಂಡು ಅವರು ಪ್ರತಿಜ್ಞೆಯನ್ನು ಸ್ವೀಕರಿಸಿದರು. ಈ ದೇಶದ ಅಥವಾ ಈ ರಾಜ್ಯದ ಎಲ್ಲ ನಾಗರಿಕರಿಗೂ ಸಮಾನವಾದಂತಹ ನ್ಯಾಯ ನಾನು ಕೊಡುತ್ತೇನೆಂಬಂತಹ ಒಂದು ಭರವಸೆಯೊಂದಿಗೆ ಮುಖ್ಯಮಂತ್ರಿಯ ಸ್ಥಾನವನ್ನು ಅಲಂಕರಿಸಿದರು. ಆದರೆ ಇವತ್ತು ಮುಖ್ಯಮಂತ್ರಿಯಾಗಿರುವಂತಹ ಬಸವರಾಜ ಬೊಮ್ಮಾಯಿಯವರು ಒಂದು ಪಕ್ಷಪಾತ ಧೋರಣೆಯೊಂದಿಗೆ, ಒಂದು ಪ್ರಚೋದನಕಾರಿಯಾದಂತಹ ಸಂದೇಶವನ್ನು ಜನತೆಗೆ ನೀಡುವುದರ ಮೂಲಕ ಮುಂದುವರಿಯುತ್ತಿದ್ದಾರೆ. ಈ ಅವರ ಪ್ರಚೋದನೆ ಆ ಒಂದು ಎಲ್ಲ ಕಾರಣದಿಂದ ದಕ್ಷಿಣ ಕನ್ನಡ ಜಿಲ್ಲೆ ಇವತ್ತು ಈ ಹತ್ಯೆಗಳು ನಿರಂತರ ಹತ್ಯೆ ಆಗಲಿಕ್ಕೆ ಸಾಧ್ಯವಾಯಿತು. ಅದರೊಂದಿಗೆ ಈ ಮುಖ್ಯಮಂತ್ರಿಗಳ ಪಕ್ಷಪಾತ ಧೋರಣೆ ಅಂತ, ಯಾವ ರೀತಿ ಪಕ್ಷಪಾತ ಧೋರಣೆ ಅಂತ, ಮೊನ್ನೆ ನಡೆದಂತಹ ಹತ್ಯೆ ಪ್ರವೀಣ್ರವರ ಹತ್ಯೆ, ಈ ಹತ್ಯೆ ಆದ ನಂತರ ಅಲ್ಲಿ ಮುಖ್ಯಮಂತ್ರಿಗಳು ಅವರ ಮನೆಗೆ ಭೇಟಿ ಕೊಡ್ತಾರೆ, ಪರಿಹಾರವನ್ನು ಘೋಷಣೆ ಮಾಡ್ತಾರೆ. ಅದೇ ಅವರ ಮನೆಯ ಸಮೀಪ ಒಂದು 4-5 ದಿವಸ ಮೊದಲು ಕೊಲೆಯಾದಂತಹ ಮಸೂದ್ರವರ ಮನೆಗೆ ಅವರು ಭೇಟಿ ಕೊಡ್ತಾ ಇಲ್ಲ, ಯಾವುದೇ ಪರಿಹಾರವನ್ನು ಘೋಷಿಸ್ತಾ ಇಲ್ಲ. ಇದು ಮುಖ್ಯಮಂತ್ರಿಗಳ ಪಕ್ಷಪಾತ ಧೋರಣೆಯಾಗಿದೆ. ಇವತ್ತು ಈ ದೇಶದ ಅಥವಾ ಈ ರಾಜ್ಯದ 6 ಕೋಟಿ ಜನತೆಯ, ಕರ್ನಾಟಕ ರಾಜ್ಯದ ಈ 6 ಕೋಟಿ ಜನತೆಯ ಮುಖ್ಯಮಂತ್ರಿ ಆಗಬೇಕಾಗಿದ್ದಂತಹ ಬಸವರಾಜ ಬೊಮ್ಮಾಯಿಯವರು ಇವತ್ತು BJPಯವರ ಮುಖ್ಯಮಂತ್ರಿಯಾಗಿ ವರ್ತಿಸ್ತಾ ಇದ್ದಾರೆ. ಈ ದೇಶದ ಸಂವಿಧಾನಕ್ಕೆ ವಿರುದ್ಧವಾಗಿ ವರ್ತನೆಯನ್ನು ಅವರು ತೋರಿಸ್ತಾ ಇದ್ದಾರೆ.